ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿವೇಶನಗಳ ಬೇಡಿಕೆ ಹೆಚ್ಚಾಗಿದೆ. ಇನ್ನೂ ನಿವೇಶನ ಬೇಕೆಂದು 2 ಲಕ್ಷಕ್ಕೂ ಅಧಿಕ ಮಂದಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅರ್ಜಿ ಹಾಕಿ ವರ್ಷಗಟ್ಟಲೆಯಿಂದ ಕಾಯ್ತಿದ್ದಾರೆ. ಮೂಡಾವತಿಯಿಂದ ಹೊಸ ಬಡಾವಣೆಗಳ ನಿರ್ಮಾಣ ಕಾರ್ಯಕ್ಕೆ ತೀವ್ರ ಸ್ವರೂಪ ಕೊಡೋಕೆ ಮುಂದಾಗಿರೋ ಮೂಡ ಅಧ್ಯಕ್ಷ ಎಚ್ ವಿ ರಾಜೀವ್ ರೈತರಿಂದ ಜಮೀನು ಪಡೆಯೋಕೆ ಹೊಸ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ರೈತರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹಾಗಾದರೆ ಆ ಹೊಸ ಪ್ಲಾನ್ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಸೈಟ್ ಬೇಕು ಅನ್ನೋರ ಸಂಖ್ಯೆ ಈವರೆಗೂ ಕಡಿಮೆ ಹಾಗೇ ಇಲ್ಲ. ಇರುವವರಿಂದ ಹಿಡಿದು ಇಲ್ಲದವರೆಗೂ ಸಹ ಸೈಟ್ ಸೈಟ್ ಎನ್ನುವರೇ ಹೆಚ್ಚು. ಆದರೆ ಅದಕ್ಕೆ ಸೂಕ್ತ ಜಾಗ ಮಾತ್ರ ಸಿಕ್ಕಿಲ್ಲ. ಈ ನಡುವೆ ಮೈಸೂರಿನ ಮೂಡಾಗೆ ನೂತನ ಅಧ್ಯಕ್ಷರಾದ ರಾಜೀವ್ ಇದೀಗ ಬಡವರಿಗೆ ನಿವೇಶನ ಕಲ್ಪಿಸುವ ಬೃಹತ್ ಯೋಜನೆಗೆ ಮುಂದಾಗಿದ್ದಾರೆ. ಇಷ್ಟು ದಿನ ಸ್ಥಳೀಯ ಜನಪ್ರತಿನಿಧಿಗಳು ರೈತರ ಬಳಿ ಹೋಗಿ ಮಾತುಕತೆ ನಡೆಸಿ ಭೂಮಿ ಕೊಡುವ ವಿಚಾರ ಚರ್ಚೆ ಆಗ್ತಿತ್ತು. ಇದೀಗ ರೈತರೇ ರಿಂಗ್ ರಸ್ತೆ ಆಚೆಗೆ ಸಾಕಷ್ಟು ಯೋಜನೆ ನಿಂತಿದೆ. ನಮ್ಮ ಬಡಾವಣೆಗಳು ಅಭಿವೃದ್ಧಿಯಾಗಿಲ್ಲ. ಚರಂಡಿ ವ್ಯವಸ್ಥೆ ಸೇರಿ ಹಲವು ಸಮಸ್ಯೆ ಇದೆ ಎಂದು ರಾಜೀವ್ ಅವರ ಬಳಿ ಹೇಳಿಕೊಂಡಿದ್ರು. ಈ ವೇಳೆ ಖುದ್ದು ಅಧ್ಯಕ್ಷರಾಗಿರೋ ರಾಜೀವ್ ಮೈಸೂರಿನ ಹೆಚ್ ಡಿ ಕೋಟೆ ರಸ್ತೆಯ ಡಿ ಸಾಲುಂಡಿಯ ಮುರುಡ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ರೈತರೊಂದಿಗೆ ಸಭೆ ನಡೆಸಿ ಉಪನಗರಗಳ ಸ್ಥಾಪನೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ವಿಶೇಷ ಅಂದರೆ ಈ ಸಭೆಯಲ್ಲಿ ಕೇವಲ ಒಂದು ಹಳ್ಳಿ ಜನರು ಬಂದಿಲ್ಲ. ಮೈಸೂರು ತಾಲೂಕಿನ ಡಿ ಸಾಲುಂಡಿ, ಕೆರೆಹುಂಡಿ, ಧನಗಳ್ಳಿ, ದೊಡ್ಡ ಹುಂಡಿ ಸೇರಿದಂತೆ 5-6 ಹಳ್ಳಿಯ ರೈತರು ಸಭೆಯಲ್ಲಿ ಭಾಗಿಯಾಗಿ ಭೂಮಿ ನೀಡುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೂತನ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಗೌರವ ಕೂಡ ಸೂಚಿಸಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಎಚ್ ವಿ ರಾಜೀವ್ ಅವರು ನಮಗೆ ಸುಮಾರು 15-20 ವರ್ಷದಿಂದ ಚಿರಪರಿಚಿತ ಪರಿಚಿತರು ಮತ್ತು ಕೆಲವು ಮಾರ್ಗದರ್ಶಕರು ನಮಗೆ ಹೀಗೆಲ್ಲ ಹೀಗೆ ಮಾಡಿ ಈ ಥರ ಊರುಗಳನ್ನ ಡೆವಲಪ್ ಮಾಡಿ ಅಂತ ಮಾರ್ಗದರ್ಶಕರಿದ್ರು. ಮತ್ತು ಇಲ್ಲಿ ಸುತ್ತ ನಮ್ಮ ರೈತರ ಭೂಮಿಗಳನ್ನ ಕೊಂಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ, ಬಡಾವಣೆ ನಿರ್ಮಾಣ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾವುದೇ ಒಂದು ಬೇಬಾಕಿ ಇಲ್ಲದೇ ರೈತರ ಜೊತೆಲಿ ವಿಶ್ವಾಸ ಇಟ್ಕೊಂಡು ಮಾಡಿರೋಂಥ ವ್ಯಕ್ತಿ ಇವರು. ಅಧ್ಯಕ್ಷ ಆಗಿರೋದು ನಮಗೆ ತುಂಬ ಈ ನಮ್ಮ ಧನಗಳಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರಿಗೂ ತುಂಬ ಸಂತೋಷದ ವಿಷಯ. ಅವ್ರನ್ನ ನಾವು ಒಂದು ಕರೆದು ನಮ್ಮ ಗ್ರಾಮದಿಂದ ಅಭಿನಂದನೆ ಮಾಡಬೇಕು, ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕು ಅಂತೇಳಿ ಮೊನ್ನೆ ಹೋಗಿ, ಸರ್ ಹಿಂಗೆ ಭಾನುವಾರ ಸಂಡೇ ಇಲ್ಲಿದ್ದರೆ ನಮ್ಗೆ ಅನುಕೂಲ ಆಗುತ್ತೆ, ದಯಮಾಡಿ ನೀವು ಒಂದು ಅಭಿನಂದನೆ ಮಾಡ್ತೀವಿ ನಮ್ಮ ಗ್ರಾಮಗಳಿಂದ ನೀವು ಬರಬೇಕು ಅಂತ ಕೇಳಿದಾಗ ಸಂತೋಷದಿಂದ ಬಂದರು. ಇಲ್ಲಿ ಅಭಿನಂದನೆ ಸ್ವೀಕರಿಸ್ರು. ನಮ್ಮ ಬೇಡಿಕೆಗಳು ನಮ್ಮ ಧನಗಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವು ಇನ್ನೂ ಒಂದು 3 ಗ್ರಾಮಗಳು ಒಳಚರಂಡಿ ವ್ಯವಸ್ಥೆ ಇಲ್ಲದೇ ಭಾರಿ ತುಂಬ ಹದಗೆಟ್ಟಿದೆ. ಯಾಕಂತಂದರೆ ಮೊದಲೆಲ್ಲ ಬಯಲು ಮಲ ವಿಸರ್ಜನೆ ಮಾಡ್ತಿದ್ರು, ಈಗೇನಾಗಿದೆ ಅಂತಂದರೆ ಎಲ್ಲ ಒಂದು ಸ್ವಲ್ಪ ನಾಗರಿಕತೆ ಜಾಸ್ತಿ ಆಯಿತು. ಮತ್ತು ಸುತ್ತ ಖಾಸಗಿ ಬಡಾವಣೆಗಳ ದೆಸೆಯಿಂದ ಎಲ್ಲ ಬಡಾವಣೆಗಳಾಗಿದೆ, ಜನಗಳು ಅವ್ರಿಗೆ ಹೋಗೋಕ್ಕೆ ಹಿಂಸೆ ಆಗ್ತದೆ. ಅದರಿಂದ ನಮ್ಗೆ ಒಳಚರಂಡಿ ವ್ಯವಸ್ಥೆ ಬೇಕೇಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆತ್ಮವಿಂದನೂ ನಾನು ಅವಲ್ಲಿ ಸ್ವೀಕರಿಸ್ಕೊಂಡೇ ಬಂದಿದ್ದೀನಿ. ನಿಮ್ಮೊಳಕ್ಕೆ ಅಲ್ಲಿಂದ ಎಸ್ಟಿಮೇಟು ಪ್ಲ್ಯಾನು ಎಸ್ಟಿಮೇಟಲ್ಲಿ ಆಗಿ ಅದು ಇನ್ನೇನೋ ಅಪ್ರೂವಲ್ ಆಗಬೇಕು ಕಮಿಟಿನಲ್ಲಿ, ಆ ಟೈಮಲ್ಲಿ ಸರ್ಕಾರದಿಂದ ಒಂದು ಸುತ್ತೋಲೆ ಬಂತು. ಯಾವುದನ್ನು ಪ್ರಾಧಿಕಾರದ ಒಳಗಡೆ ಇರೋವಂಥವು ಮಾತ್ರ ಡೆವಲಪ್ಮೆಂಟ್ ಮಾಡಿ, ಪ್ರಾಧಿಕಾರದ ಹೊರಗಡೆ ಇರೋವನ್ನ ಯಾವುದೇ ಕಾರಣಕ್ಕೆ ಮಾಡಬೇಡಿ ಅಂತ ಒಂದು ಸರ್ಕಾರದಿಂದ ಸುತ್ತೋಲೆ ಬಂತು. ಅದರ ಪ್ರಕಾರ ಈಗ ಅವರು ನಮಗೆ ಸ್ಥಗಿತ ಮಾಡಿದ್ರು. ಈಗ ನಮ್ಮ ಬೇಡಿಕೆ ಇಷ್ಟೇ, ನಮ್ಮ ಒಳಚರಂಡಿ ವ್ಯವಸ್ಥೆ ಆಗಬೇಕು. ಮತ್ತು ನಮ್ಮ ಧನಗಳಿ ಪಂಚಾಯತಿ ವ್ಯಾಪ್ತಿಯ ಒಂದು 10 IMAS ಲೈಟು ಬೇಕಾಯಿತು. ದೊಡ್ಡ ದೊಡ್ಡ ಲೈಟ್ ಹಾಕಿದ್ರೆ ಊರು ಅಭಿವೃದ್ಧಿ ಆಗುತ್ತೆ ಅಂತೇಳಿ IMAS ಲೈಟ್ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿಲ್ಲ. ವರ್ಕ್ ಆರ್ಡರ್ ಕೊಡೋದ್ಮೇಲೆ ಇದೊಂದು ಕಾನೂನು ನಿಯಮ ಬಂದ ಮೇಲೆ ಇದನ್ನು ತಡೆ ಹಿಡಿದಿದ್ದಾರೆ.
ಇದು ಇಷ್ಟಕ್ಕೆ ಸೀಮಿತವಾಗಿದ್ರೆ ಇಲ್ಲಿ ವಿಶೇಷ ಇರ್ತಿರಲಿಲ್ವೇನೋ ಯಾಕಂದ್ರೆ ಇಲ್ಲಿ ರಾಜೀವ್ ಅವರು ರೈತರಿಗಾಗಿ ಹೊಸದಾದ ಕೊಡುಗೆ ನೀಡಿದ್ದಾರೆ ಅದೇ ಜಾಯಿಂಟ್ ವೆಂಚರ್ ಯೋಜನೆ ಹೌದು ರೈತರು ಭೂಮಿ ನೀಡಿದ್ರೆ ಅವರಿಗೆ ಹಣದ ಬದಲಿಗೆ ಅದೇ ಜಾಗದಲ್ಲಿ ಅಭಿವೃದ್ಧಿಯಾದ ಬಡಾವಣೆಯಲ್ಲಿ ಶೇಕಡಾ 50 ರಷ್ಟು ಸೈಟ್ ಕೊಡೋದಾಗಿ ಹೇಳಿದ್ದಾರೆ ಈ ಸೈಟ್ ಇಟ್ಕೊಂಡು ಮಾರಾಟ ಮಾಡಿಕೊಳ್ಳೋದರ ಜೊತೆಗೆ ವಾಣಿಜ್ಯ ಉದ್ದೇಶಕ್ಕೆ ಬಳಸಿ ಮಕ್ಕಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಬಹುದು ಎಂದಿದ್ದಾರೆ ಇದು ಉತ್ತಮವಾದ ಯೋಜನೆ ಎಂದಿರೋ ರೈತರು ಭೂಮಿ ನೀಡುವ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಾರೆ ಎಚ್ವಿ ರಾಜೀವ್ ಅವರು ಈ ಸದಸ್ಯರು ಆಗಿದಂತ ಸಿದ್ದರಾಮೇಗೌಡರು ಮತ್ತೆ ಇಲ್ಲಿ ಚೇರ್ಮನ್ ಗಳು ನಮ್ಮ ದೊಡ್ಡುಂಡಿ ಮಹೇಶ್ ದೊಡ್ಡುಂಡಿ ಪ್ರಮುಖರು ಎಲ್ಲರೂ ಬಂದು ನನ್ನ ಹತ್ರ ಬರ್ತಾ ಇದ್ರು ಪ್ರತಿ ಸತಿ ಬಂದಾಗ ನಾನು ಒಂದು ಮಾತು ಹೇಳ್ತಿದ್ದೆ ಸರ್ಕಾರ ಇದ್ದಾಗ ನೋಡ್ರಿ ನಂಜನಗೂಡು ರೋಡ್ ಮೈಸೂರಿಂದ ನಂಜನಗೂಡು ರೋಡ್ ವರೆಗೆ ಅಷ್ಟು ಅಭಿವೃದ್ಧಿ ಆಗಿದೆ ಹುಣಸೂರು ರೋಡ್ ಬಿಳಿಕೆರೆವರೆಗೆ ಆ ನಾಲ್ಕು ರಸ್ತೆ ಇರತಕ್ಕಂತ ರಸ್ತೆ ಅಭಿವೃದ್ಧಿ ಆಗಿದೆ ಬೆಂಗಳೂರು ರೋಡ್ ತುಂಬಾನೇ ಅಭಿವೃದ್ಧಿ ಮುಂದೆ ಇದೆ ಕೆಆರ್ಎಸ್ ರೋಡ್ ಈಗಾಗಲೇ ಬೆಳಗೊಳ ದಾಟಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ನರಸೀಪುರ ರೋಡ್ ಚೆನ್ನಾಗಿ ಬೆಳೀತಾ ಇದೆ ಮಳವಳ್ಳಿ ರೋಡ್ ಚೆನ್ನಾಗಿ ರಸ್ತೆಯಾಗಿ ಅಭಿವೃದ್ಧಿ ಆಗ್ತಾ ಇದೆ ಯಾವುದಾದ್ರೂ ಎರಡು ರಸ್ತೆ ನಾವು ಅನ್ಕೊಂಡ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಅದು ಮೈಸೂರಿಂದ ಜೈಪುರದವರೆಗೆ ಆಗ್ಬೇಕಂತ ನಾಲ್ಕು ರಸ್ತೆಗಳು ಮತ್ತು ಗದ್ದಿಗೆ ರಸ್ತೆ ಏನು ಅಂತ ಮಾತನ್ನ ಹೇಳಿ ಹೇಳ್ತಾ ಇದ್ದೆ ಸಿದ್ದರಾಮಯ್ಯವರು ಸಾಹೇಬರು ಅಧಿಕಾರದಲ್ಲಿದ್ದಾರೆ ನೀವು ಈ ಸನ್ನಿವೇಶದಲ್ಲಿ ಈ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು ಅನ್ನುವಂತ ಮಾತನ್ನ ಪ್ರತಿ ಸತಿ ಬಂದಾಗ ಹೇಳ್ತಾ ಇದ್ದೆ ಹಲವಾರು ರೀತಿ ಪ್ರಯತ್ನ ಮಾಡಿದ್ರು ಕೂಡ ಅವರು ಅದರಲ್ಲಿ ಯಶಸ್ವಿ ಆಗಿರಲಿಲ್ಲ ಈಗ ನನಗೆ ಸಿಕ್ಕಿರೋದು ಸಣ್ಣ ಪೋಸ್ಟ್ ಆದ್ರೆ ಈ ನಿರೀಕ್ಷೆ ಜಾಸ್ತಿ ಇಟ್ಟಿದ್ದೀರಿ ಅದೊಂದು ಭಾಗ ಕೆಲಸ ಮಾಡೋಣ ಇವೆಲ್ಲ ಹಾಕೇರಿದ್ದೀರಿ ಒಂದಷ್ಟು ಮನವಿಗಳ ಮುಖಾಂತರ ನೀವು ಈ ಭಾಗದ ಒಳಚರಂಡಿ ಆಗಿದೆ ಒಂದಷ್ಟು ಹೈಮಾಸ್ಕ್ ಲೈಟ್ ಹಾಕಿದ್ವಿ ಇನ್ನೊಂದು ಇನ್ನೊಂದು ಅನ್ನೋದನ್ನ ತಿಳಿಸಿದ್ರಿ ಅವಕ್ಕೆ ಮೂಡಾವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಹಳ್ಳಿಗಳ ಅಭಿವೃದ್ಧಿಗಳನ್ನ ಕೂಡ ಮಾಡಲಿಕ್ಕೆ ಒಂದಷ್ಟು ಪ್ರಾವಿಷನ್ ಇತ್ತು ತದನಂತರ ಸರ್ಕಾರದ ಆದೇಶದ ಮೇರೆಗೆ ಆ ಕೆಲಸಗಳನ್ನ ಪ್ರಾಧಿಕಾರದ ಲಿಮಿಟ್ ಒಳಗೆ ಮಾತ್ರ ಮಾಡಬೇಕು ಅನ್ನೋದು ನಿಯಮಬದ್ಧ ಕಾರಣಕ್ಕಾಗಿ ಏನೇನ್ ಟೆಂಡರ್ಗಳಾಯ್ತೋ ಎಲ್ಲ ಸ್ಥಗಿತಗೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ನೀವೆಲ್ಲರೂ ಕೂಡ ಈ ಮನವಿಯನ್ನ ಕೊಡ್ತಾ ಇದ್ದೀರಿ ನಾನು ಅದನ್ನ ಸರ್ಕಾರದೊಂದಿಗೆ ಸಮಾಲೋಚನೆ ಮಾಡಿಸಿ ಮುಂದೆ ನಾನು ಚಿಂತೆ ಮಾಡಬೇಕಾಗಿದೆ ಆದ್ರೆ ಒಂದು ಮಾತನ್ನ ನಿಮ್ಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಅಧಿಕಾರವನ್ನ ಸ್ವೀಕರಿಸಿದ ತಕ್ಷಣದಲ್ಲಿ ನಾನು ಆಡದಂತ ಮಾತೇನಂತಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇನ್ ಮುಂದೆ ರೈತರ ವಿಶ್ವಾಸವನ್ನ ಪಡೆದು ಬಡಾವಣೆಗಳನ್ನ ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಹೆಜ್ಜೆ ಹಾಕುತ್ತೆ ಅನ್ನುವಂತ ಮಾತನ್ನು ನಾನು ಹೇಳಿದ್ದೆ ಒಂದು ವೇಳೆ ನೀವೆಲ್ಲ ಇದುವರೆಗೆ ಮೂಡ ಹೋಗಿ ಬಂದಿದ್ದೀವಿ ಅನ್ನೋ ಯಾರೋ ಇದ್ರೆ ಕೈ ಎತ್ತಿ ಯಾರು ಹೋಗಿದ್ದೀವಿ ನನ್ಗೆ ಅದು ಕೆಲಸಕ್ಕೆ ಹೋಗಿದ್ವಿ ಅನ್ನೋರು ಯಾರು ಇದ್ದೀರಾ ಇವರು ಇವರು ಸ್ವಂತ ಕೆಲಸಕ್ಕೆ ಹೋಗಿದ್ದಾರೆ ನನಗೆ ಮೂಲ ಕೆಲಸಕ್ಕೆ ಹೋದಂಗಿಲ್ಲ ಅಂದ್ರೆ ಈ ತರ ಸ್ವಂತ ಮೀನ್ಸ್ ಈ ಊರಿಂದು ಇವುಗಳಿಗೆ ಟೆಂಡರ್ ಮಾಡಿಸಕ್ಕೆ ಹೈ ಮಾಸ್ ಕೊಡಿ ಅನ್ನೋಕ್ಕೆ ಇಂಥವಕ್ಕೆ ಹೋಗಿದ್ದಾರೆ ಅಷ್ಟು ಬಿಟ್ರೆ ಸಾಮಾನ್ಯ ರೈತರಾಗಿ ನೀವು ಮೂಡಾವನ್ನ ಯಾರು ಹೋಗಿಲ್ಲದಂತ ಜನರು ಇಲ್ಲಿದ್ದೀರಿ ಇವತ್ತು ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಿರೋದೇನಂದ್ರೆ ನಾನಿರು ಜಾಗದಲ್ಲಿ ಸದಾ ಕಾಲ ಬಂದಿದ್ದೀರಿ ಪ್ರೀತಿ ಬಂದಿದ್ದೀರಿ ನಿಮ್ಮನೇನ್ ಭಾವಿಸ್ಕೊಂಡ್ ಬಂದಿದ್ದೀರಿ ನಾನು ಅಲ್ಲೋಗ್ಕೋದೀನಿ ಅಲ್ಲಿಗೆ ನೀವು ಅಷ್ಟೆ ಪ್ರೀತಿನ ಬರ್ಬೇಕಾದ ಜವಾಬ್ದಾರಿ ನಿಮ್ಮೇಲಿದೆ ಆ ಆಹ್ವಾನವನ್ನ ಈ ವೇದಿಕೆ ಮುಖಾಂತರ ನಿಮ್ಮನ್ನು ಕರೆ ಕೊಡ್ತಾ ಇದ್ದೀನಿ ಇನ್ನು ರೈತರ ಕುಂದುಕೊರತೆ ಸಭೆಯಲ್ಲಿ ಮೂಡಾ ವ್ಯಾಪ್ತಿಗೆ ಬರುವ ಗ್ರಾಮಗಳ ಅಭಿವೃದ್ಧಿಗೂ ಆದ್ಯತೆ ನೀಡಲಾಗ್ತಿದ್ದು ರಸ್ತೆ ಯುಜಿಡಿ ಹಾಗೂ ನೂತನ ಬಡಾವಣೆಗಳ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ನೂತನ ಬಡಾವಣೆಗಳ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡ ರೈತರು ನಮಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದ್ರು ಇದಕ್ಕೆ ಸ್ಪಂದಿಸಿದ ರಾಜೀವ್ ಶೀಘ್ರವಾಗಿ ಈ ಸಮಸ್ಯೆ ಬಗೆಹರಿಸಿ ರಿಂಗ್ ರಸ್ತೆಯೊಳಗೆ 10 ಎಕರೆಯೊಳಗೆ ಹಾಗೂ ರಿಂಗ್ ರಸ್ತೆಯಾಚೆ 25 ಎಕರೆಯಲ್ಲಿ ಜಾಯಿಂಟ್ ವೆಂಚರ್ ಮಾಡಿ ರೈತರನ್ನ ಆರ್ಥಿಕವಾಗಿ ಬಲಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ ಒಟ್ಟಾರೆ ಮೂಡ ಅಧ್ಯಕ್ಷರಾದ ರಾಜೀವ್ ಅವರು ಈಗಾಗಲೇ ಖಾಸಗಿಯಾಗಿ ಸಾಕಷ್ಟು ನಿವೇಶನ ಮಾಡಿದ್ದು ಕಡಿಮೆ ವೆಚ್ಚದಲ್ಲಿ ಜನರಿಗೆ ನಿವೇಶನ ನೀಡಿದ್ದಾರೆ ಆದರೆ ಇದೀಗ ಅವರ ಕನಸಿನ ಮೂಡ ಅಧ್ಯಕ್ಷರಾದ ಬಳಿಕ ಮೈಸೂರಿಗರಿಗೆ ಅತ್ಯಂತ ಕಡಿಮೆ ಹಣದ ಜೊತೆಗೆ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ವ್ಯವಸ್ಥೆ ಕಲ್ಪಿಸಲು ಮುಂದಾಗಿರೋದು ನಿವೇಶನ ರಹಿತರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ